ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ಮಹತ್ವ ಮತ್ತು ಯುಗಾದಿ ಅಮಾವಾಸ್ಯೆ ಎಂದು ಪ್ರಾರಂಭ ಹಾಗೆ ಎಂದು ಮುಕ್ತಾಯ ಜೊತೆಯಲ್ಲಿ ಯುಗಾದಿ ಹಬ್ಬದ ಆಚರಣೆ ನಮಗೆ ಎಂದು ಹಾಗೆ ಚಂದ್ರದರ್ಶನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ನಾವು ಮನೆಯನ್ನು ಎಂದು ಕ್ಲೀನ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ ಹಾಗೆ ಎಂದು ಮುಕ್ತಾಯ ಮಾಡಬೇಕು ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಈಗ ಶುರು ಮಾಡೋಣಂತೆ ಮೊದಲು ನಾವು ಯುಗಾದಿ ಅಮಾವಾಸ್ಯೆ ಬಗ್ಗೆ ತಿಳಿದುಕೊಳ್ಳೋಣಂತೆ ಯುಗಾದಿ ಅಮಾವಾಸ್ಯೆ ನಮಗೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಮೂವತ್ತ ಒಂದು ಒಂದನೆಯ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ಮುಕ್ತಾಯ ಆಗೋದು ಒಂದನೆಯ ತಾರೀಕು ಏಪ್ರಿಲ್ ಶುಕ್ರವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತ ಒಂದು ನಿಮಿಷಕ್ಕೆ ನಮಗೆ ಮುಕ್ತಾಯವಾಗುತ್ತದೆ ಆದರೆ ನಾವು ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಒಂದನೇ ತಾರೀಕು ಏಪ್ರಿಲ್ ಶುಕ್ರವಾರ ನಾವು ಈ ಒಂದು ಯುಗಾದಿ ಅಮಾವಾಸ್ಯೆ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಅಂದರೆ ಯುಗಾದಿ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗುತ್ತದೆ ಈ ಯುಗಾದಿ ಅಮಾವಾಸ್ಯೆ ಪೂಜೆಯ ವಿಧಾನವನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದರ ನಂತರ ನಮಗೆ ಅಮಾವಾಸ್ಯೆ ನಂತರ ದಿನದೇ ನಮಗೆ ಯುಗಾದಿ ಹಬ್ಬದ ಆಚರಣೆ ಬರುವಂಥದ್ದು ಯುಗಾದಿ ಅಥವಾ ಚೈತ್ರ ಮಾಸದ ಮೊದಲನೆಯ ದಿವಸ ಭಾರತದ ಅನೇಕ ಕಡೆಗಳಲ್ಲಿ ನಾವು ಇದನ್ನ ಒಂದು ಹೊಸ ವರ್ಷ ಅಂತಲೇ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮಗಿದು ಒಂದು ಹೊಸ ವರ್ಷವೇ ಹಾಗೆ ಯುಗಾದಿ ಪದದ ಅರ್ಥ ಏನಪ್ಪ ಅಂತಂದರೆ ಅಂದರೆ ಯುಗ ಅಂತಂದರೆ ಹೊಸದು ಆದಿ ಅಂತಂದರೆ ಆರಂಭ ಅಂದರೆ ಹೊಸ ವರ್ಷದ ನಮಗೆ ಹೊಸ ಯುಗದ ಆರಂಭ ಅಂತೇಳಿ ಒಂದು ಅರ್ಥ ಬರ್ತದೆ ಹಾಗಾಗಿ ಇದನ್ನು ನಾವು ತುಂಬ ವಿಜೃಂಭಣೆಯಿಂದ ತುಂಬ ಸಂಭ್ರಮದಿಂದ ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ ನಂತರ ನೋಡಿ ಯುಗಾದಿ ಹಬ್ಬದ ಇತಿಹಾಸದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಒಂದು ನಮ್ಮ ಒಂದು ಹಿಂದೂ ಪುರಾಣಗಳ ಪ್ರಕಾರ ಈ ದಿನ ಒಂದು ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಅಂತೇಳಿ ಒಂದು ಪುರಾಣಗಳಲ್ಲಿ ಉಲ್ಲೇಖನವಿದೆ ನಂತರ ಅವರು ದಿನಗಳು ವಾರ ತಿಂಗಳು ಮತ್ತು ವರ್ಷಗಳನ್ನು ಕೂಡ ರಚನೆ ಮಾಡಿದರು ಆದ್ದರಿಂದ ನಾವು ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿಯ ಮೊದಲನೆಯ ದಿವಸ ಅಂತೇಳಿ ಒಂದು ನಂಬಿಕೆ ಇದೆ ಹಾಗೆಯೇ ಹನ್ನೆರಡನೆಯ ಶತಮಾನದಲ್ಲಿ ಪ್ರಸಿದ್ಧ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಖಗೋಳ ಲೆಕ್ಕಾಚಾರ ಸೂರ್ಯೋದಯದಿಂದ ಯುಗಾದಿಯ ದಿನವನ್ನು ಹೊಸ ವರ್ಷ ಆರಂಭ ಮತ್ತು ಹೊಸ ತಿಂಗಳು ಮತ್ತು ಹೊಸ ದಿನವೆಂದು ನಿರ್ಧರಿಸಿದರು ಹಾಗಾಗಿ ಫ್ರೆಂಡ್ಸ್ ನಮಗೆ ಯುಗಾದಿ ಹಬ್ಬ ಅಂತಂದರೆ ಅದು ಹೊಸ ವರ್ಷನೇ ಎಲ್ಲರೂ ಕೂಡ ಜನ್ವರಿ ನಮಗೆ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ ಅದು ಸುಮ್ಮನೆ ಸಹಜವಾಗಿ ಬಂದಿರೋವಂಥದ್ದು ಆದರೆ ನಮಗೆ ಒಂದು ಖುಷಿ ತರುವಂಥ ದಿನ ಅಂತಂದರೆ ಈ ಒಂದು ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬದಲ್ಲಿ ವಿಶೇಷತೆ ಅಂದ್ರೆ ಏನಪ್ಪ ಅಂತಂದರೆ ಬೆಳಗ್ಗೆನೆ ಇದ್ದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಅದರ ನಂತರ ನಾವು ಬೇವು ಬೆಲ್ಲವನ್ನು ತಿಂದು ಅದರ ನಂತರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ನೀವು ಮನೆಯಲ್ಲಾದ್ರೂ ಮಾಡ್ಬೋದು ಅಥವಾ ನೀವು ದೇವಸ್ಥಾನದಲ್ಲಾದ್ರೂ ಕೇಳ್ಬೋದು ಪಂಚ ಪಂಚಾಂಗ ಶ್ರವಣ ಮಾಡಿದರೆ ತುಂಬಾ ಒಳ್ಳೆಯದು ಯುಗಾದಿ ಹಬ್ಬದಲ್ಲಿ ಅದೇ ತುಂಬನೇ ಮಹತ್ವವಾದದ್ದು ಹಾಗೆ ನಮಗೆ ಯುಗಾದಿ ಹಬ್ಬ ಎಂದು ಆಚರಣೆ ಆಗುತ್ತದೆ ಅನ್ನೋದಾದರೆ ನಮಗೆ ಈಗ ಅಮಾವಾಸ್ಯೆ ಒಂದನೇ ತಾರೀಕು ಕಂಪ್ಲೀಟ್ ಆಗುತ್ತೆ ಅದರ ನಂತರ ನಮಗೆ ಯುಗಾದಿ ಹಬ್ಬದ ಆಚರಣೆ ಮತ್ತು ಅದರ ಜೊತೆಯಲ್ಲಿ ಅವತ್ತಿನ ದಿವಸವೇ ನಮಗೆ ಚೈತ್ರ ನವರಾತ್ರಿಯು ನವರಾತ್ರಿಯೂ ಕೂಡ ಒಂದು ಆರಂಭವಾಗುತ್ತದೆ ಅಂದರೆ ನಾವು ಯುಗಾದಿ ಹಬ್ಬವನ್ನು ಮತ್ತು ಅದ್ರ ಜೊತೇಲಿ ಚೈತ್ರ ನವರಾತ್ರಿ ಹಬ್ಬ ಯಾರೆಲ್ಲ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಸಾಮಾನ್ಯವಾಗಿ ನೀವು ದಸ್ ದಸರಾದಲ್ಲಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀರಿ ಹಾಗೆ ಯುಗಾದಿ ಹಬ್ಬದಲ್ಲೂ ಕೂಡ ನೀವು ಆಚರಣೆ ಮಾಡ್ಬೋದು ಅದು ಕೂಡ ತುಂಬಾ ವಿಶೇಷವಾದದ್ದು ನಮಗೆ ಎರಡನೇ ತಾರೀಕು ಏಪ್ರಿಲ್ ಯುಗಾದಿ ಹಬ್ಬ ಬಂದಿರೋವಂಥದ್ದು ಅವತ್ತೇ ಚೈತ್ರ ನವರಾತ್ರಿ ಕೂಡ ಪ್ರಾರಂಭವಾಗುತ್ತದೆ ನಮಗೆ ಒಂಬತ್ತನೇ ದಿವಸ ಎಂದು ಪ್ರಾ ಎಂದು ಬರುತ್ತದೆ ಅನ್ನೋದಾದರೆ ಹತ್ತನೇ ತಾರೀಕು ರಾಮನವಮಿ ದಿವಸ ನಮಗೆ ಒಂಬತ್ತನೇ ದಿವಸಕ್ಕೆ ಬರುತ್ತದೆ ಇದ್ರ ಇದರ ಸಂಪೂರ್ಣ ವಿಶ್ಲೇಷಣೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆ ಅನ್ನೋ ಒಂದನೇ ತಾರೀಕು ನಮಗೆ ದಶಮಿಯು ಬರುತ್ತದೆ ಹಾಗಾಗಿ ಯಾರೆಲ್ಲ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿರ್ತಿರೋ ಈ ಒಂದು ಚೈತ್ರ ನವರಾತ್ರಿ ಹಬ್ಬವನ್ನು ನೀವು ಯುಗಾದಿ ಹಬ್ಬದಿಂದ ನೀವು ಪ್ರಾರಂಭ ಮಾಡಬಹುದು ಈಗ ನೋಡಿ ಮನೆ ಕ್ಲೀನಿಂಗ್ ನಾವು ಎಂದು ಪ್ರಾರಂಭ ಮಾಡಬೇಕು ಅಂತಂದರೆ ಈಗಾಗಲೇ ತುಂಬ ಜನ ಪ್ರಾರಂಭ ಮಾಡಿರ್ತೀರಿ ಆದರೆ ಯಾವ ಯಾವ ದಿವಸಗಳಲ್ಲಿ ಮಾಡಬಾರದು ಅಂತಂದರೆ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಯನ್ನು ಕ್ಲೀನ್ ಮಾಡಬಾರ್ದು ಜೇಡ ಕಟ್ಟಿರೋದ್ರೆ ತೆಗೆಯೋದಕ್ಕೆ ಹೋಗಬಾರ್ದು ಧೂಳನ್ನು ತೆಗೆಯೋದಕ್ಕೆ ಹೋಗಬಾರ್ದು ಹಾಗಾಗಿ ನಿಮಗೆ ಈಗಾಗಲೇ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಈಗ ನಾಳೆನೇ ಇಪ್ಪತ್ತ ನಾಲ್ಕನೇ ತಾರೀಕು ಅಂತಂದರೆ ಅಂದು ನೀವು ಕ್ಲೀನಿಂಗ್ ಶುರು ಮಾಡಿದ್ರೆ ಮೂವತ್ತನೇ ತಾರೀಕಿಗೆ ಎಂಡ್ ಮಾಡಬೇಕು ಯಾಕಂತಂದರೆ ಮೂವತ್ತೊಂದನೇ ತಾರೀಕು ನಮಗೆ ಅಮಾವಾಸ್ಯೆ ಪ್ರಾರಂಭವಾಗ್ಬಿಡ್ತದೆ ಮಧ್ಯಾಹ್ನಕ್ಕೆ ಹಾಗಾಗಿ ನೀವು ಮೂವತ್ತನೇ ತಾರೀಕಿಗೆ ನೀವು ಅಂದರೆ ಬುಧವಾರ ನೀವು ಎಂಡ್ ಮಾಡಬೇಕು ಮನೆ ಕ್ಲೀನಿಂಗ್ ಅದರಲ್ಲಿ ಎರಡು ದಿವಸ ಶುಕ್ರವಾರ ಮಂಗಳವಾರ ಬೇರೆ ಬರ್ತದೆ ಅವೆರಡು ದಿವಸ ನೀವು ಲೆಸ್ ಮಾಡಿಕೊಂಡು ಬೇರೆ ದಿವಸಗಳಲ್ಲಿ ನೀವು ಮನೆಯನ್ನು ಕ್ಲೀನ್ ಮಾಡಬಹುದು ನೋಡಿ ನಾವು ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಸಿಗುವಂಥದ್ದು ಇನ್ನೊಂದು ಫೋರ್ ಟು ಫೈವ್ ಡೇಸ್ ಸಿಗುತ್ತೆ ಅಷ್ಟೇ ಅಷ್ಟರಲ್ಲ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬಹುದು ಶುದ್ಧಿ ಮಾಡ್ಕೋಬೇಕಾದ್ರೆ ಆದಷ್ಟು ನೀವು ಈ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಹಸುವಿನ ಗೋಮೂತ್ರ ಮತ್ತೆ ಗಂಗಾ ಜಲ ಎಲ್ಲ ಸಿಗುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಬಂದು ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ ಮನೆ ಪೂರ್ತಿಯಾಗಿ ನೀವು ಅಂದರೆ ಮನೆ ಶುದ್ಧಿ ಆದ ಮೇಲೆ ನೀವು ಇದನ್ನ ಮಾಡಬೇಕು ಮನೆ ಪೂರ್ತಿಯಾಗಿ ನೀವು ಹಸುವಿನ ಗಂಜಲವನ್ನು ಪ್ರೋಕ್ಷಣೆ ಮಾಡಿ ಆಗ ನಮ್ಮ ಮನೆಗೆ ನಾವು ಪ ಸಂಪೂರ್ಣವಾಗಿ ಶುದ್ಧಿ ಮಾಡಿದಾಗ ಆಗುತ್ತೆ ಹಾಗೆ ಜೊತೆಯಲ್ಲಿ ನಾವು ಹೊಸ ವರ್ಷವನ್ನು ಕೂಡ ನಾವು ತುಂಬ ಒಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಬೋದು ಹಾಗೆ ಹಬ್ಬದ ಬಗ್ಗೆ ಆಗಿರ್ಬೋದು ಹಾಗೆಯೇ ನಾನು ಅಮಾವಾಸ್ಯ ಪೂಜೆ ಬಗ್ಗೆ ಆಗಿರ್ಬೋದು ನವರಾತ್ರಿ ಹಬ್ಬದ ಬಗ್ಗೆ ಆಗಿರ್ಬೋದು ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡೋದಿದೆ ಫ್ರೆಂಡ್ಸ್ ಆದಷ್ಟು ಬೇಗ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು